हाय हेलो नमस्कार फ्रेंड्स सेकेंड पीयूसी विद्यार्थी नमस्कार निम एक्साम्स मार्च स्टार्ट आगे मार्च इपत्म एक्साम मुगियते अंद्रे निम एक्साम मुगियते स्नितर एक्साम मुगद नंतर निम रिसल्ट बरुत्ते अंत अक्यूरेट डेट वीडियो नल्ली तिळिसिकोडुत्तीनि अदक्किंत मुंचे निम्म चानल गे सब्सक्राइब माडिल्ल अंद्रे दयविट्टु सब्सक्राइब माड्कोळ्ळि याकंद्रे इन्नु इदे तर एजुकेशन रिलेटेड वीडियोस निमगैन चानल नल्ली प्रतिदिन बर्ता इरुत्ते अदक्कोस्कर तप्पदे नम्म चानल गे सब्सक्राइब माड्कोळ्ळि वीडियो ना स्किप कोने वर्गू नोडि फ्रेंड्स इन्नेत्तड बेगने ओंदु लाइक हाकि वीडियो ना कंटिन्यू माडोण विद्यार्थी एक्साम मुगियुत्ते एक्साम मुगद नंतर एनेला प्रोसीजर नडेयुत्ते अंत इवत्तिन ई वीडियो नल्लि संपूर्णवागि तिळिस्तीनि ಮತ್ತು ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೂಡ ತಿಳಿಸ್ತೀನಿ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಎಕ್ಸಾಮ್ ಮುಗಿದ ನಂತರ ಏನೆಲ್ಲ ಪ್ರೊಸೀಜರ್ ನಡೆಯುತ್ತೆ ಅಂತ ಆದರೂ ಕೂಡ ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸ್ತೀನಿ ಹೊಸ ವ್ಯೂವರ್ಸ್ ಗಳಿಗೆ ಕೂಡ ಗೊತ್ತಾಗಲಿ ಫ್ರೆಂಡ್ಸ್ ಏನೆಂದರೆ ನಿಮ್ಮ ಎಲ್ಲ ಎಕ್ಸಾಮ್ ಗಳು ಮುಗಿದ ನಂತರ ನಿಮ್ಮ ಆನ್ಸರ್ ಶೀಟ್ ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಡಿವೈಡ್ ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಡಿವೈಡ್ ಮಾಡಿದಾದ ನಂತರ ಎಲ್ಲ ಇವಾಲ್ಯೂಯೇಟರ್ ಅನ್ನು ಕರೆಸ್ತಾರೆ ಅಂದರೆ ನಿಮ್ಮ ಟೀಚರ್ಸ್ ಗಳೇ ಜಾಸ್ತಿಯಾಗಿ ಹೋಗಿರ್ತಾರೆ ನಿಮ್ಮ ಜಿಲ್ಲೆಗಳಿಗೆ ಬೇರೆ ಜಿಲ್ಲೆಯ ಆನ್ಸರ್ ಶೀಟ್ ಗಳು ಬಂದಿರುತ್ತೆ ಫ್ರೆಂಡ್ಸ್ ನಿಮ್ಮ ಆನ್ಸರ್ ಶೀಟ್ ಗಳು ಬೇರೆ ಜಿಲ್ಲೆಗೆ ಹೋಗಿರುತ್ತೆ ನಿಮ್ಮ ಆನ್ಸರ್ ಶೀಟ್ ಗಳನ್ನೆಲ್ಲ ಇವಾಲ್ಯೂಯೇಷನ್ ಮಾಡಿಬಿಟ್ಟು ನಿಮಗೆ ಮಾರ್ಕ್ಸ್ ಅನ್ನು ಕೊಡ್ತಾರೆ ಇದಕ್ಕೆ ಇಂಟರ್ನಲ್ ಅನ್ನು ಕೂಡ ಪ್ಲಸ್ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ಅಪ್ಡೇಟ್ ಗಳನ್ನು ಶಿಕ್ಷಣ ಇಲಾಖೆಗೆ ತಿಳಿಸ್ತಾರೆ ಶಿಕ್ಷಣ ಇಲಾಖೆ ನಿಮ್ಮ ಮಾರ್ಕ್ಸ್ ಗಳನ್ನೆಲ್ಲ ಗವರ್ನಮೆಂಟ್ ರಿಜಿಸ್ಟರ್ ವೆಬ್ಸೈಟ್ ನಲ್ಲಿ ಎಂಟರ್ ಮಾಡ್ತಾರೆ ಇದಾದ ನಂತರ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ ಇದೆಲ್ಲ ಪ್ರೊಸೀಜರ್ ಮುಗಿದ ನಂತರ ನೀವು ನಿಮ್ಮ ಹಾಲ್ ಟಿಕೆಟ್ ನಂಬರ್ ಅನ್ನು ಆ ವೆಬ್ಸೈಟ್ ನಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಮಾರ್ಕ್ಸ್ ಅನ್ನು ಚೆಕ್ ಮಾಡ್ತೀರಾ ವಿದ್ಯಾರ್ಥಿಗಳ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಾನು ಈಗ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಎಕ್ಸಾಮ್ ಅನ್ನು ಯಾವ ರೀತಿ ಬರೆದಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟು ಆಗಬಹುದು ಅಂತ ಕೂಡ ತಿಳಿಸಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ವಿದ್ಯಾರ್ಥಿಗಳು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ ಕಾಮೆಂಟ್ ಹಾಕಿದ್ರೆ ಅಂತ ಅನ್ಕೊಂತೀನಿ ಇನ್ನು ಈ ವಿಡಿಯೋಗೆ ಯಾರ್ಯಾರು ಲೈಕ್ ಹಾಕಿಲ್ಲ ಬೇಗನೆ ಲೈಕ್ ಹಾಕಿ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ ನಿಮ್ಮ ರಿಸಲ್ಟ್ ಏಪ್ರಿಲ್ 22ಕ್ಕೆ ಬರಬಹುದು ಇದು ಅಕ್ಯುರೇಟ್ ಡೇಟ್ ಅಲ್ಲ ಅಕ್ಯುರೇಟ್ ಡೇಟ್ ಶಿಕ್ಷಣ ಇಲಾಖೆಯಿಂದ ಬರುತ್ತೆ ಅದು ಬಂದ ನಂತರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದ ಮೂಲಕ ತಿಳಿಸ್ತೀನಿ ಏಪ್ರಿಲ್ 22ಕ್ಕೆ ನಿಮ್ಮ ರಿಸಲ್ಟ್ ಬರಬಹುದು ಸ್ನೇಹಿತರ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಕ್ಯುರೇಟ್ ಡೇಟ್ ಬಗ್ಗೆ ತಿಳಿಸ್ತೀನಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್